ಶೋಭಾ ಕರಂದ್ಲಾಜೆಯವರು ಮಾತನಾಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಚುನಾವಣಾ ದಿನಾಂಕ ನಿಗದಿ ಬಗ್ಗೆ ಬನ್ನಿ ನೋಡೋಣ ಅಂತ ಸಂದರ್ಭದಲ್ಲಿ ಕೂಡ ಅವರು ಮಾಡುವಂತವರು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ಸಿನ ನೇತೃತ್ವ ಇದೇ ಮಾಡಿತ್ತು 2013 2018 ಕಾಲಾವಧಿಯಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸಮಾಜವನ್ನು ಒಡೆಯುವಂತ ಧರ್ಮವನ್ನು ಒಡೆಯುವಂತ ದುಷ್ಕೃತ್ಯವನ್ನು ಕೂಡ ಕರ್ನಾಟಕದಲ್ಲಿ ಮಾಡಿದ್ರು ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ವ ಜನಾಂಗವನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಯಾವುದೇ ಯೋಜನೆ ಮಾಡಿದ್ರು ಕೂಡ ಎಲ್ಲ ಜನಾಂಗಗಳಿಗೆ ಆ ಯೋಜನೆಯನ್ನ ಕೊನೆ ವ್ಯಕ್ತಿ ತನಕ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಸರ್ಕಾರ ಅದು ಮೋದಿಯವರ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮೇ 10ಕ್ಕೆ ಚುನಾವಣೆ ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದೆ ಒಂದು ಹಂತದಲ್ಲಿ ಚುನಾವಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅದರಂತೆ ಇವತ್ತು ಚುನಾವಣಾ ಆಯೋಗ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಂತದ ಚುನಾವಣೆಯನ್ನ ಘೋಷಣೆ ಮಾಡಿದೆ ಸುಮಾರು ನಗರ ಪ್ರದೇಶದ 24,063 ಬೂತ್ಗಳು ಗ್ರಾಮೀಣ ಪ್ರದೇಶದ 34,219 ಬೂತ್ಗಳಲ್ಲಿ ಶಾಂತಿಯುತವಾದಂತ ಮತದಾನ ಆಗಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಬಯಸುತ್ತೆ ನಮ್ಮ ಸರ್ಕಾರ ಬಯಸ್ತಾ ಇದೆ ಚುನಾವಣಾ ಆಯೋಗನೇ ತಿಳಿಸಿದಂತೆ ಯಾವುದಕ್ಕೆ ಕೂಡ ಮರುಮತದಾನ ಆಗಬಾರದು ಇದು ನಮ್ಮ ಅಪೇಕ್ಷೆ ಇರುವಂತದ್ದು ಅದು ಇವಿಎಂ ಕೆಟ್ಟು ಮರುಮತದಾನ ಆಗಬಾರದು ಆ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಎಚ್ಚರಿಕೆಯನ್ನು ತಗೊಂಡಿದೆ ಅದರ ಜೊತೆಗೆ ಯಾವುದೇ ಗೊಂದಲ ಆಗಿ ಗಲಭೆ ಆಗಿ ಕೂಡ ಮರುಮತದಾನ ಆಗಬಾರದು ಅನ್ನುವಂಥದ್ದು ನಮ್ಮ ಪಾರ್ಟಿಯ ಮತ್ತು ನಮ್ಮ ಸರ್ಕಾರದ ಅಪೇಕ್ಷೆ ಇರುವಂತದ್ದು ನಮಗೆ ಬಹಳ ಖುಷಿ ಕೊಡುವಂತ ಸಂಗತಿ ಅಂದ್ರೆ ಯಾರು 80 ವರ್ಷಕ್ಕಿಂತ ಮೇಲ್ಪಟ್ಟಂತ ಮತದಾರರಿದ್ದಾರೆ ಮತ್ತು ದಿವ್ಯಾಂಗರಿದ್ದಾರೆ ಈ ರೀತಿಯ ಸುಮಾರು 80 ವರ್ಷಕ್ಕಿಂತ ಮೇಲ್ಪಟ್ಟವರು 12,15,000 ಮತದಾರರು ದಿವ್ಯಾಂಗರು ಸುಮಾರು 5 ಲಕ್ಷ ಅದರ ಜೊತೆಗೆ ಯಾವುದೇ ಗೊಂದಲ ಆಗಿ ಗಲಭೆ ಆಗಿ ಕೂಡ ಮರುಮತದಾನ ಆಗಬಾರದು ಅನ್ನುವಂಥದ್ದು ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ